ಈಗ ಸಡನ್ ಆಗಿ ಸಮಂತನ್ ಕಳಿಸಿ ಇಲ್ಲ ಈ ಟಾಸ್ಕ್ ಆಗಲ್ಲ ನಾನು ಮಾಡೋಕ್ಕಾಗಲ್ಲ ಅಂದ್ರೆ ಡಿಸಿಷನ್ ಹೆಂಗ್ ತಗೊಳ್ತಾರೆ ಸುಷ್ಮಾ ಅವರು ಅಂತ ಹೋಗಲೇ ನನ್ನ ಆ 50 ಕೋಟಿ ಹೆಂಗ್ ಖಾಲಿ ಮಾಡ್ತಾರೆ ಅಂತ ನೀವು ಅಕ್ಕಮ್ಮನ್ ಕೇಳಿ. ಇಂಟೆನ್ಷನಲಿ ಏನು ಅಂತಂದ್ರೆ ಚೆನ್ನಾಗಿ ತಿನ್ಬೇಕು, ಏನ್ ಹಾಳು ಬಿದ್ದೋಗ್ಲಿ ಪ್ರೋಗ್ರಾಮು ನಾವು ತಿನ್ಬೇಕು, ನಮ್ಗೆ ಅಬ್ಳಾನ ಸಿಗ್ಬೇಕು ಅನ್ನೋದು. ಪ್ರತಿ ಟೀಮಲ್ಲೂ ಒಬ್ಬೊಬ್ರು ಮಾತಿನ ಮಲ್ಲರು ಇದ್ದೇ ಇರ್ತಾರೆ. ನಿಮ್ಮ ಟೀಮಲ್ಲೇ ಸುಷ್ಮಾ ಮಾತಿನ ಮಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಜಗತ್ ಜಾಹೀರಾತ್ ಇವಾಗ ಏನು ಹೊಸದೇನಲ್ಲ ಇದು, ನಾವು ಚಿಕ್ಕ ಹುಡುಗರು. ಸುಜನ್ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಟಫ್ ಫಿಸಿಕಲಿ ಟಾಸ್ಕ್, ಸುಷ್ಮಾನೇ ಮಾಡಬೇಕು ಅಂದಾಗ ಸುಷ್ಮಾ ರಿಯಾಕ್ಷನ್ ಏನು ಅಂತ ತಿಳ್ಕೋಬೇಕು. ಕೇಳಿಸ್ಬಿಟ್ಟು ನನಗೆ ಕಮಾನ್ ಮಚ್ಚ ಅಂತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ನಾನು ನಿಮ್ಮ ಪ್ರೀತಿಯ ಚಾಮಿಂಗ್ ಚಂದನ್. ಇವತ್ತು ನಮ್ಮ ಜೊತೆಗೆ ಭಾಗ್ಯಲಕ್ಷ್ಮಿಯ ಟೀಮ್ ಇದೆ. ಯಪ್ಪ ಯಪ್ಪ ಯಪ್ಪ, ಒಂದೊಬ್ಬೊಬ್ರು ಒಂದೊಂದು ಟೀಮ್ ಒಂದೊಂದು ಚಿತ್ರ ವಿಚಿತ್ರವಾಗಿ ಆಡೋರು ಇರ್ತಾರೆ ಅಂತಾರಲ್ಲ, ಇಲ್ಲೊಂದು ಟೀಮ್ ಒಂದು ಚಿತ್ರ ವಿಚಿತ್ರವಾಗಿ ಆಡ್ತಾರೆ. ಒಂದು ಸ್ಲೋಗನ್ನ ರೆಡಿ ಮಾಡೋಕೆ ಅರ್ಧ ಗಂಟೆಯಿಂದ ನಾನು ಕಾದು ಸುಸ್ತಾಗಿ ಕೊನೆಗೆ ಸ್ಟಾರ್ಟೇ ಮಾಡಿಬಿಟ್ಟೆ. ಇನ್ನಾಗಲ್ಲ, ನಮ್ಮ ಕೇಳಿ ತಡೆಯೋಕ್ಕಾಗಲ್ಲ. ಹಿಂಗೇನಾ ಸ್ಲೋ ನಿಮ್ಮ ಟೀಮು ಅಥವಾ ಇದಕ್ಕಿಂತ ಫಾಸ್ಟ್ ಇದ್ದೀರಾ ಸೆಟ್ಟಲ್ಲಿ ಅಂತ ಕೆಲಸ ಮಾಡ್ತೀವಿ. ಸ್ಲೋಗನ್ ಎಲ್ಲ ಹೇಳಿ ನಿಮ್ಮ ಟೈಮ್ ವೇಸ್ಟ್ ಮಾಡಿ, ನಮ್ಮ ಟೈಮ್ ವೇಸ್ಟ್ ಮಾಡಿ, ಜನರ ಟೈಮ್ ವೇಸ್ಟ್ ಮಾಡಿ ಮಾಡ, ನಮ್ದೇನಿದ್ರು ನೇರ ದಿಟ್ಟ ನಿರಂತರ. ಇದು ನಮಗೆ ರಿಟರ್ನ್ ನಮಗೆ ವಾಪಸ್ಸು. ಹಂಗೆ ಹೇಳ್ಬಿಡಿ ಒಂದ್ಸಲ ಪೂರ್ತಿ. ಯಾವುದು ನಿಮ್ಮ ಸ್ಲೋಗನ್ ರೆಡಿ ಇತ್ತಲ್ಲ, ನಮ್ಮ ವೇಸ್ಟ್ ಆಗುತ್ತೆ ಅಂತ ಟೈಮಿಂಗ್. ನಾವಿಬ್ರು ಅಕ್ಕ ತಂಗಿಯರು ಬೇರೆ ಬೇರೆ ಟೈಮಲ್ಲಿ ಬಂದ್ರೇನೆ ಹಾವಳಿ, ಇನ್ನು ಒಟ್ಟಿಗೆ ಒಂದೇ ಟೈಮಲ್ಲಿ ಅದನ್ನೇ ಹೇಳಿದ್ರಲ್ಲ, ಇವ್ರು ಮಾತಾಡಲ್ಲ ಕೆಲಸ ಮಾಡಿ ತೋರಿಸ್ತಾರೆ ಅಂತ, ಆದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ. ಸೊ ಇನ್ನ ಯಾವ ಲೆವೆಲ್ಗೆ ರೆಡಿ ಆಗಿದೆ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ನ ಸುಷ್ಮಾ ಅವ್ರ ಟೀಮ್? ನಮ್ಮ ಟೀಮ್ ಏನು ಅಂದ್ರೆ ಸರ್ ತುಂಬಾ ಇದು ನಾನು ಇಟ್ಕೋಬೇಕಾ ನೀವು ಇಟ್ಕೋತೀರಾ? ಸಂಬಳ ಕೊಡ್ತಾರೋ ನನಗೂ ಸಂಬಳ ಸಿಗುತ್ತೆ. ಆ್ಯಕ್ಚುಲಿ ನಮ್ಮ ಟೀಮಲ್ಲಿ ಸಿಕ್ಕಾಪಡೆ ಡೆಡಿಕೇಶನ್ ಇದೆ. ನಾವು ಹೇಗೆ ಅಂದರೆ ಬೆಳಿಗ್ಗೆ ಒಬ್ಬೊಬ್ರು ಒಂದೊಂದು ಟೈಮಿಗೆ ಬಂದ್ವಿ, ಬಂದ ತಕ್ಷಣ ಊಟ ಮಾಡ್ಕೊಂಡ್ವಿ, ಊಟ ಮಾಡಿದ ತಕ್ಷಣ ಟೀ ಶರ್ಟು ಡ್ರೆಸ್ ಎಲ್ಲ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡ್ವಿ, ಈಗ ಸ್ನ್ಯಾಕ್ಸ್ ತಿಂತೀವಿ, ಆಮೇಲೆ ಮೂಡಿದ್ರೆ ಶೂಟ್ ಮಾಡ್ತೀವಿ, ಇಲ್ಲಾಂದರೆ ಮನೆಗೆ ಹೋಗ್ತೀವಿ. ತುಂಬ ಜೋಶ್ ಇದೆ. ಇದೇ ಕೆಲಸ ನನಗೆ ಸಿಕ್ಕಿರೆ ಎಷ್ಟು ಚೆನ್ನಾಗಿರತ್ತಲ್ಲ. ಹಿಂಗೆ ತಿನ್ಕೊಂಡು ಉಂಡ್ಕೊಂಡು ಓಡಾಡಂಗಿದ್ರೆ ನಾನು ರೆಡಿ ಇದ್ದೀನಿ ಮೇಡಮ್. ಫ್ರೀನಾ? ಅಲ್ಲ ತಿನ್ನ ಉಂಡಂಗಿದ್ರೆ ತಾಕಲ್ಲ ಅದೇನೆ. ಓಕೆ, ಇನ್ನು ಬ್ರೋಗೌಡ ಅವರು ಕತ್ತಲಲ್ಲ ಲೆವೆಲ್ ಚೈನ್ಗಳು ಹಾಕೊಂಡು ಏನೋ ಗರ್ಲ್ ಫ್ರೆಂಡ್ ಗಿಫ್ಟ್ ಮಾಡಿದ್ರಂತ, ಏನು ಕತೆ ಅದನ್ನು ಕೇಳ್ಬಿಡೋಣ. ಇಲ್ಲ, ಈ ಚೈನ್ ಆ್ಯಕ್ಚುಲಿ ನಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಗಿಫ್ಟ್ ಮಾಡಿದ್ದು, ಇದ್ರದ್ದೆಲ್ಲ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ, ಹೋಗಿ ಆಡಿಯನ್ಸ್ ನೋಡಲಿ. ಗ್ಯಾಪಲ್ ಪ್ರಮೋಷನ್ ಅಲ್ಲ, ಗ್ಯಾಪಲ್ ಪ್ರಮೋಷನ್ ಇದು. ಬಟ್ ಏನಂದ್ರೆ ನಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಅವರು ಬಂದಿಲ್ಲ, ಕ್ಯಾರೆಕ್ಟರ್ ಮಾಡಿರೋರು ಬಂದಿಲ್ಲ, ಅವ್ರು ಬೇರೆ ಟೀಮಲ್ಲಿ ಇದ್ದಾರೆ. ನಿವೇದಿತಾ ತೋರಿಸ್ಬಿಡಿ ಓಲಿ ಜನ, ಇನ್ನೊಂದು ಕ್ಲಿಯರ್ ಆಗಿ ನೋಡ್ಬಿಡಿ ನಮ್ಮ ಕ್ಯಾಮ್ರಲ್ಲಿ. ಹಾ ನೋಡಿ, ಬ್ಲರ್ ಮಾಡೋದಿದ್ರೆ ಮಾಡ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಅವರು ನೋಡಬೇಡಿ, ಹಂಗೆ ಸ್ಕಿಪ್ ಮಾಡಿಬಿಡಿ ವಿಡಿಯೋನ. ಇನ್ನು ಸಿಕ್ಕಾಬಟ್ಟೆ ತರಲೇ ಇರುವಂಥ ಟೀಮ್ ಇಲ್ಲೂ ಕೂಡ ಒಬ್ಬೊಬ್ಬರಿಗಿನ ಒಬ್ಬೊಬ್ಬರು ಸರಿಯಾಗಿದ್ದಾರೆ. ಇಲ್ಲೇ ಸ್ಪಾಟಲ್ಲಿ ರೆಡಿ ಮಾಡಿದವ್ರು ನೋಡಿದ್ರಲ್ಲ. ಇನ್ನು ಸುಷ್ಮಾ ಮೇಡಮ್, ನಿಮ್ಮ ಟೀಮಲ್ಲಿ ಸಡನ್ನಾಗಿ ಒಪ್ಪಿಸ್ಕೊಳ್ಳೋರು ಯಾರು? ಸಡನ್ನಾಗಿ ನೋಡಿ, ನಮ್ಮ ಟೀಮಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ದಿನಾಗಲೂ ಕೋಪ ಇರುತ್ತೆ. ಟೈಮಿಗೆ ಸರಿಗೆ ಯಾಕೆ ಬಂದಿಲ್ಲ, ಟೈಮಿಗೆ ಸರಿಗೆ ಯಾಕೆ ಹೋಗಿಲ್ಲ, ಈ ಥರ ಎಲ್ಲ ನಾವು ಕೋಪ ಮಾಡ್ಕೊಳ್ತಿದ್ರೆ. ಸುಷ್ಮಾ ರುಬ್ಬೋರು ಯಾರನ್ನ ಜಾಸ್ತಿ ಅಂತ? ನಾನು ಯಾರನ್ನ ರುಬ್ಬೋದು ಅಂತ? ನಾನೇ ಆನ್ ಸ್ಕ್ರೀನ್ ನಡೆಯೋದನ್ನೆಲ್ಲ ತೀರ್ಸ್ಕೋಬೇಕಲ್ಲ, ಅದೆಲ್ಲ ಆಫ್ ಸ್ಕ್ರೀನ್ ನಡೆಯುತ್ತೆ. ಸೊ ಡೋಂಟ್ ವರಿ, ನಾನಿದ್ದೀನಿ. ರಿಯಲ್ ಲೈಫಲ್ಲಿ ಮಾತ್ರ ಭಯ ಬೀಳೋದು ಹೆಂಡ್ತಿರಿಗೆ ಅಂತಾರಲ್ಲ, ಹಂಗಲ್ಲ ನಿಜ, ಇಲ್ಲೂ ಕೂಡ ಹಿಂಗೇನಾ ಅಂತ. ಡೆಫಿನೆಟ್ಲಿ, ಅದರಲ್ಲೂ ಸುಷ್ಮಾ. ಸುಷ್ಮಾ ಯಾರು? ಅವ್ರಿಗೂ ಗೊತ್ತಿರ್ಲಿಲ್ಲ ಸೀರಿಯಲ್ ಮಾಡುವಾಗ ನಿಮ್ಮ ಆಪೋಸಿಟ್ ಲೀಡ್ ರೋಲ್ ಪ್ಲೇ ಮಾಡ್ತಿರೋದು ಭಾಗ್ಯ ಕ್ಯಾರೆಕ್ಟರ್ ಸುಷ್ಮಾ ಅಂತಂದ್ರೆ ಹೂ ಸುಷ್ಮಾ ಅಂತ ಕೇಳಿದ್ರು ಅವ್ರು. ಹೂ ಸುಷ್ಮಾನ? ಸುಷ್ಮಾ ನೋಡಿದ ತಕ್ಷಣ ಮೀಟರ್ ಆಫ್ ಆಗೋಯ್ತು, ಇನ್ನೂ ಆನೆ ಆಗಿಲ್ಲ. ಸೊ ನಾನು ಕಾಯ್ತಾ ಇದ್ದೀನಿ ಆ ದಿನ ಯಾವತ್ತು ಬರುತ್ತೆ ಅಂತ. ಇನ್ನು ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ಆ ಗ್ಯಾಂಗ್ಸ್ಟರ್ ಹೆಸರಲ್ಲಿ ಕದರ್ ಜಾಸ್ತಿ ಇದೆ. ಅದರಲ್ಲಿ ಹೋಸ್ಟ್ ಆಗಿ ಸುಜನ್ ಸರ್ ಇರೋದು ಇನ್ನೂ ಬ್ಲಾಕ್ ಬಸ್ಟರ್. ನಿಮಗೆ ಪೈಪೋಟಿ ಸರಿಗಿರ್ತಾರೆ, ಹೆಂಗಿರುತ್ತೆ, ಏನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆಯಾ ಹಿಂಗೆ ಅಂತ? ನಾನು ಬಾಯಿ ಮುಚ್ಕೊಂಡಿರೋದೇ ಕಷ್ಟ, ಸೊ ಅಲ್ಲಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀನಿ, ಯಾಕಂದರೆ ಆ್ಯಂಕರಿಂಗ್ ಮಾಡೋರಿಗೆ ಅದು ತುಂಬ ಡಿಸ್ಟರ್ಬ್ ಆಗುತ್ತೆ ನಾವು ಮಾತಾಡ್ತಿದ್ರೆ. ಸೊ ತುಂಬ ಕಾನ್ಷಿಯಸ್ ಆಗಿ ಮಾತಾಡಬೇಡ ಮಾತಾಡಬೇಡ ಅಂತ ಯೋಚನೆ ಮಾಡಿ 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 ಸ್ವಲ್ಪ ಸೈಲೆಂಟಾಗಿ ಕಮ್ಮಿ ಮಾತಾಡ್ತಿದ್ದೀನಿ. ಆ್ಯಂಡ್ ಸೃಜನ್ ತುಂಬ ಅಬ್ಸರ್ವ್ ಮಾಡ್ತಾನೆ ಸೆಟ್ಟಲ್ಲಿ ಯಾರೇನು ಮಾಡ್ತಾ ಇದ್ದಾರೆ. ಸೊ ನಾವು ಕಟ್ ಅಂದಮೇಲೂ ನಾವು ಆರಾಮಾಗಿರೋಕ್ಕಾಗಲ್ಲ, ಯಾಕಂದರೆ ಅವನು ಅದನ್ನು ಅಬ್ಸರ್ವ್ ಮಾಡಿ ಆ್ಯಕ್ಷನ್ ಅಂದ ತಕ್ಷಣ ಹೇಳ್ತಾನೆ. ಒಟ್ಟಿನಲ್ಲಿ ಒಳ್ಳೆ ಮಜಾ ಕೊಡ್ತಾನೆ, ಅದೊಂದೇ ನಮ್ಮ ತಲೆಯಲ್ಲಿರೋದು. ಗೇಮ್ ಬಗ್ಗೆ ಗೋವಿಂದ ಗೊತ್ತಿಲ್ಲ. ಇನ್ನು ಸುಷ್ಮಾ ಮೇಡಮ್, ಈಗ ಸಡನ್ನಾಗಿ ಯಾವುದೋ ಒಂದನ್ನು ಆಯೋಜಿಸ್ತಾರೆ ಅಂತ ಇಟ್ಕೊಳ್ಳೋಣ, ಒಂದು ಟಾಸ್ಕ್ ಕೊಡ್ತಾರೆ, ಇಂಥವ್ರನ್ನ ಇಂತಿಂಥಕ್ಕೆ ಕಳಿಸ್ಬೇಕು ಅಂತ ಇದ್ದರೆ, ಈಗ ನಾನೊಂದು 3 ಪ್ರಶ್ನೆ ಕೇಳ್ತೀನಿ, ನೀವು ಹೇಳಬೇಕು. ಮೆಂಟಲಿ ಟಾಸ್ಕ್ ಬಂದರೆ ಯಾರನ್ನು ಕಳಿಸ್ತೀರಿ?
ಮೆಂಟಲ್ ಅಂತಂದ್ರೆ ಇವರೇ ಮೆಂಟಲ್ ಗೇಮ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ಹಿಂದೆ ಒಂದು ಮುಂದೆ ಒಂದು, ತಾಯಿನ ನೋಡಿದ ತಕ್ಷಣ ಒಂದು, ತಂದೆನ ನೋಡಿದ ತಕ್ಷಣ ಒಂದು, ಸಿಕ್ಕಾಬಿಡ ಕ್ಲೆವರ್ ಇದ್ದಾರೆ. ಮಚ್ಚನ್ ಆಕ್ಟಿಂಗ್ ಇವತ್ತಂತೂ ಎಪಿಸೋಡ್ ನೋಡ್ಬಿಟ್ಟು ಜನ ಫುಲ್ ಫಿದಾಬಿಟ್ಟಿದ್ದಾರೆ. ಸೊ ಮೆಂಟಲ್ ಗೇಮ್ಸ್ ಏನಿದ್ರು ಅಣ್ಣ ಇನ್ನು ಮೆಂಟಲ್ಸಿನವರು ನೀವೇ ಹೇಳಬೇಕೀಗ. ಒಳ್ಳೆ ಬಿರುದು ಕೊಟ್ಟವ್ರು ನಿಮಗೇನೆ ಇಲ್ಲೇನೆ ಬೇಜಾನಿದೆ ಆಲ್ರೆಡಿ ಯೂಟ್ಯೂಬಲ್ಲಿ. ಈಗ ಇನ್ನೊಂದು ಸೇರ್ಕೊಂಡಿದ್ದು ಇದರೊಳಗಡೆ. ಈಗ ನೀವು ಹೇಳಿ, ಈಗ ನೀವೇನ ಸಡನ್ ಆಗಿ ಟೀಮ್ ಕ್ಯಾಪ್ಟನ್ ಆದಾಗ ಫಿಸಿಕಲಿ ಟಾಸ್ಕ್ ಬಂದ್ರೆ ಯಾರನ್ನು ಕಳಿಸ್ತೀರಿ? ಫಿಸಿಕಲಿ ಟಾಸ್ಕ್ ಬಂದ್ರಾ? ಶಮಂತನ್ ಕಳಿಸ್ತೀನಿ, ಬಿಟ್ಟರೆ ಕಾವ್ಯನ್ ಕಳಿಸ್ತೀನಿ. ಇದು ಶ್ರೇಷ್ಠನ ಶ್ರೇಷ್ಠ ಅಥವಾ ವೈಷ್ಣವ ಫಿಸಿಕಲ್ ಟಾಸ್ಕ್ಗಳಲ್ಲಿ ಎತ್ತಿದ ಕೈ ವಾಡ್ದು ಬಿಸಾಕ್ಬಿಡ್ತಾರೆ. ಇನ್ನು ಫನ್ನಿ ಮೂಮೆಂಟ್ಗಳು ಕ್ರಿಯೇಟ್ ಆಗ್ತಿರ್ತವೆ ಯೂಶ್ವಲಿ. ಇದು ಫನ್ ಗೇಮ್ ಅಂತಲೂ ಇದ್ದೇ ಇರುತ್ತಲ್ಲ. ಈಗ ಸಡನ್ನಾಗಿ ಸಂಬಂಧನ ಕಳಿಸಿ, ಇಲ್ಲ ಈ ಟಾಸ್ಕ್ ಆಗಲ್ಲ ನಾನು ಮಾಡೋಕ್ಕಾಗಲ್ಲ ಅಂದ್ರೆ ಡಿಸಿಷನ್ ಹೆಂಗೆ ತೊಗೊಳ್ತಾರೆ ಸುಷ್ಮಾ ಅವರು ಅಂತ? ಹೋಗಲೇ ನನ್ನ ಮಗನ ಮುಚ್ಕೊಂಡು ಹೋಗ್ಬೇಕು ಹೇಳ್ದಂಗೆ ಮಾಡಬೇಕು ಅಂತ. ಈಗ ನಾನು ಇನ್ನೊಂದು ಟೀಮ್ ಬಗ್ಗೆ ಹೇಳ್ಕೊಡ್ತೀನಿ. ಈಗ ಇನ್ನೊಂದು ಟೀಮ್ ಹೆಂಗಿದ್ದಾರೆ ಅಂದರೆ, ಸುಜನ್ ಸರ್ನ ವಾಳ್ದುಳು ಸಾರು ನಾವು ಗೆಲ್ಲಬೇಕು ಅನ್ನೋ ಲೆವೆಲ್ಗೆ ಮಾತಾಡಿದ್ದಾರೆ ಈಗ ಮಂಜು ಪಾವಗಡ ಅವರು. ಓಕೆನಾ? ಈಗ ನಿಮ್ಮ ಟೀಮಲ್ಲಿ ಆ ಲೆವೆಲ್ಗೆ ಕಂಟೆಸ್ಟೆಡ್ ಕೊಡೋರಂಥವ್ರು ಯಾರಿದ್ದಾರೆ? ನಾವು ಸೃಜನ್ ಆ್ಯಂಕರ್ ಅಂದರೆ ನಮಗೆ ದೇವ್ರ ಸಮಾನ. ಅವರು ಪ್ರೊಡ್ಯೂಸರ್ ಬೇರೆ, ಈ ಶೋನ ಆ್ಯಂಕರಿಂಗ್ ಬೇರೆ ಮಾಡ್ತಿದ್ದಾರೆ. ಅವ್ರದ್ದೇ ಪ್ರೊಡಕ್ಷನ್ ಹೌಸ್, ನಮ್ಗೆ ಅವ್ರ ದೇವ್ರ ಸಮಾನ. ಫಸ್ಟ್ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರು ಹೇಳ್ದಂಗೆ ಕೇಳ್ತೀವಿ, ಅವ್ರು ಹೇಳಿದ್ ಮಾಡ್ತೀವಿ ಸರ್. ನನಗೆ ಯಾಕೋ ಲಕ್ಷ್ಮಿ ಮೇಲೆ ಡೌಟ್ ಇದೆ. ಏನಕ್ಕೆ ಸೈಲೆಂಟ್ ಆಗಿರೋ ನಂಬಿಕೆ ಶಾರ್ಟ್ಸ್ ಮಾಡಿದ್ದಾರೆ 50 crores ಕೊಡ್ತೀನಿ ನಾನು ಒಂದೇ ದಿವಸದಲ್ಲಿ ಖಾಲಿ ಮಾಡೋಕೆ. ಹೆಂಗೆ ಖಾಲಿ ಮಾಡ್ತಾರೆ ಸಡನ್ ಆಗಿ ಸಮಂತ್, ನೀವು ಹೇಳಿ ಹೆಂಗೆ ಖಾಲಿ ಮಾಡ್ತೀರಿ ಒಂದೇ ದಿವಸದಲ್ಲಿ? ಒಂದೇ ದಿನದಲ್ಲಿ 50 crores ಖಾಲಿ ಮಾಡ್ಬೇಕಂದ್ರೆ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ವಾಪಸ್ ಕೊಡ್ತೀನಿ. ಈ ಲೆವೆಲ್ಗೆ ಇದು ಮೆಂಟಲಿ, ಇದು ಮೆಂಟಲಿ. ನೀವು ಹೆಂಗೆ ಖಾಲಿ ಮಾಡ್ತೀರಿ? ನನ್ಗೆ ಏನು ಬೇಕೋ ಎಲ್ಲಾನು ತಗೊಂತೀನಿ. ಅಂತ ಒಂದೇ ದಿನದಲ್ಲಿ ಏನಾಗುತ್ತೋ ಎಲ್ಲಾನು. 50 crores ಖಾಲಿ ಮಾಡಲಿ ಅಂದ್ರೆ ರಿಟರ್ನ್ ಅದು ಕಷ್ಟ, ಅದನ್ನ ಯೋಚನೆ ಮಾಡ್ಬೇಕು. 50 crores ಕೊಡಿ ಆಮೇಲೆ ಯೋಚನೆ ಮಾಡ್ತೀನಿ. ಕೈಗೆ ಬಂದ್ಮೇಲೆ ದುಡ್ಡು ವಿಷಯ ಆಮೇಲೆ. ನೀವು ಹೆಂಗೆ ಖಾಲಿ ಮಾಡ್ತೀರಿ? ಏನಕ್ಕೆ? ಇಲ್ಲ ಇಲ್ಲ, ನಾನು ನನ್ನ ಅಕ್ಕಮ್ಮಂಗೆ ಕೊಡ್ತೀನಿ. ಒಂದೇ ಸಲ ಖಾಲಿ ಆಗ್ಬಿಡತ್ತ? ಒಂದೇ ಸಲ ಖಾಲಿ ಆಗುತ್ತೆ. ಸೊ ಆ 50 crores ಇಲ್ಲ 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 ಇಲ್ಲ, ಆ 50 crores ಹೆಂಗ್ ಖಾಲಿ ಮಾಡ್ತಾರೆ ಅಂತ ನೀವ್ ಅಕ್ಕಮ್ಮನ್ ಕೇಳಿ. ನನ್ ಬುಡಕೆ ಇಟ್ಬಿಟ್ಟು ಕ್ಯಾಪ್ಟನ್ ನನ್ ಬುಡಕೆ ಹಾಕಿ ಎಲ್ಲ ಮಜಾ ನೋಡ್ತಾವ್ರಿ ಇಲ್ಲಿ ಕೊನೆ ಪಕ್ಕದಲ್ಲಿ. ಸೊ ನೆಕ್ಸ್ಟ್ ನನಗ್ ನೀವೇನ 50 crores ಕೊಡು. ಅವ್ರು ಕೊಡಲ್ಲ ನಿಮ್ಗೆ, ನಾನು ಕೊಟ್ಟಿದ್ದೀನಿ. ನೀನ್ ಕೊಟ್ಟೆ, ನಾನು ಹಿಂಗೆ ತಗೊಂಡು ಬ್ಯಾಂಕಿಗೆ ಹಾಕ್ಬಿಡ್ತೀನಿ ಸರ್. ಖಾಲಿ ಖಾಲಿ ಆಗ್ಬೇಕು ಅಂತ ಹೇಳಿದ್ರು ಬ್ಯಾಂಕ್ ಅಕೌಂಟ್ ಹಾಕ್ಬೇಕು ಅಂತ ಹೇಳಿಲ್ಲ. ನನ್ ಬ್ಯಾಂಕ್ ಅಕೌಂಟ್ ಹಾಕ್ತೀನಿ ಅಣ್ಣ, ನಾನು ನಮ್ಮ ಅತ್ತೆಯವ್ರ ಬ್ಯಾಂಕ್ ಅಕೌಂಟ್ ಹಾಕ್ತೀನಿ. ಒರಿಜಿನಲ್ ಆಗಲ್ಲ ಭಾಗ್ಯ ಆಗಿ ಟೆಂತ್ ಎಕ್ಸಾಮೆ ಬರ್ದಿಲ್ಲ ಇನ್ನ. ಅವ್ರಿಗೆ 50 crores ಕೊಟ್ರೆ ಆರಾಮಾಗಿ ಮಾಸ್ಕ್ ಕಾರ್ಡ್ ತಗೋಬೋದಲ್ಲ, MBA ಇಂಜಿನಿಯರಿಂಗ್ ಎಲ್ಲ ತಗೊಂಡ್ರೆ ನಿಮ್ಮನ್ನ ತಗೋಬೇಕು ಇನ್ಸ್ಪಿರೇಷನ್ ಆಗಿ ಅಲ್ಲ. ಏನೇನು ಐಡಿಯಾ ಕೊಡ್ತಿದ್ದೀರಾ ನೋಡಿ ನೀವು. ನಾನೀಗ ಖರ್ಚು ಮಾಡ್ತೀನಾ ನೋಡಿ, ನಮ್ಮ ಕನ್ನಡದ ಹೆಮ್ಮೆ ವಿಜಯ್ ಮಲ್ಯ ಅವ್ರ ಪಾಪ ಎಲ್ಲೋ ಒದ್ದಾಡ್ತಾ ಇದ್ದಾರೆ. 50 crores ತಗೊಳಕ್ ಕೊಟ್ಬಿಡ್ತೀನಿ ಅಣ್ಣ, ನಿನ್ ಲೋನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋ, ಬಂದ್ಬಿಡು ನಮ್ಮ ಕರ್ನಾಟಕಕ್ಕೆ ಅಂತ ಹೇಳ್ಬಿಡ್ತೀನಿ. ಟೋಟಲ್ ಎಷ್ಟಿದೆ ಗೊತ್ತಾ ಸಾಲ ಅವ್ರದ್ದು? 1,000 crores ಸಾಲ ಇರೋದು. ಪರವಾಗಿಲ್ಲ, ಒಂದಿಷ್ಟಾದ್ರೂ ತೀರಿಸ್ಬೇಕು. ಮೋಸ್ಟ್ ಇಂಟ್ರೆಸ್ಟ್ ಹೋಗ್ಬೋದು ನಾ 50 crores. ಒಂದು ಕಾರ್ EMI ಆದ್ರೂ ತೀರತ್ತಾ ಪಾಪ, ಅದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಸರಪಂಚ ನಾನ ಹುಚ್ಚಿನ ಅವರೇ ಹೇಳ್ಬಿಟ್ಟಿದ್ರೆ ನಾನು ಸಿಂಗಲ್ ಆಗಿ ಬಂದ್ರೆ ನಾನು ಹಿಂಗೆ, ನಮ್ಮ ಟೀಮ್ ಬಂತು ಅಂದರೆ, ನನ್ನ ಫ್ಯಾಮಿಲಿ ಬಂದರೆ ಇನ್ನು ದೀಪಾವಳಿ ಅಂತ. ಆ ಟೈಟ್ಲ್ ತಕ್ಕಂಗೆ ಇದ್ರಿ ಎಲ್ಲರೂ. ಒಬ್ಬೊಬ್ಬರು ಟೀಮ್ನ ಮಾತಾಡ್ಸಿದ್ರು ಹಂಗಂಗೆ ಫೀಲ್ ಆಗ್ತಿದೆ. ಇನ್ನು ನಿಮ್ಮ ಪ್ರಿಪ್ರೇಷನ್ ಏನಿದೆ ಈಗ ಕ್ಯಾಪ್ಟನ್ ಆಗಿ ನೀವೇ ಹೇಳಬೇಕು, ಯಾವ್ಯಾವ ಲೆವೆಲ್ಗೆ ರೆಡಿ ಮಾಡಿದ್ದಾರೆ ಟೀಮ್ ಕ್ಯಾಪ್ಟನ್ ಹಿಂಗೆ ಪ್ರಿಪೇರ್ ಮಾಡಿದ್ದಾರೆ ಅಂದರೆ, ಒಂದು 4 ದಿನದ ಹಿಂದೆಯಿಂದ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ. ಎಷ್ಟು ಪ್ರಿಪೇರ್ ಮಾಡಿದ್ದಾರೆ, ಫಸ್ಟ್ ಊಟ ತಿನ್ನು, ಟೈಮ್ ಟೈಮ್ಗೆ ಊಟ ಮಾಡು, ರೆಡಿ ಆಗು, ಎಕ್ಸ್ಟ್ರಾ ಅಂದ್ರೆ ನಮ್ದು ಟೀಮ್ ಬಗ್ಗೆ ಟೀಮ್ನ ಇಂಟೆನ್ಷನ್ ಏನು ಅಂತಂದ್ರೆ ಚೆನ್ನಾಗಿ ತಿನ್ಬೇಕು. ಏನ್ ಹಾಳು ಬಿದ್ದೋಗ್ಲಿ ಪ್ರೋಗ್ರಾಮು, ನಾವು ತಿನ್ಬೇಕು, ನಮ್ಗೆ ಹಬ್ಬಳನ ಸಿಗ್ಬೇಕು ಅನ್ನೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಟೀಮ್. ಹೇಳಿ ಸ್ನಾಕ್ಸ್ ರೆಡಿ. ಸಮಂತ್, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೀಡಿಯೋಸ್ ಮೇಲೆ ಮಾಡ್ತಿರ್ತೀರಿ, ಸಾಂಗ್ ಹಾಡ್ತಿರ್ತೀರಿ, ಯಾವ್ದಾನ ಒಂದು ಸಾಂಗ್ ರೆಡಿ ಮಾಡೋದಲ್ವ ಭಾಗ್ಯಲಕ್ಷ್ಮಿ? ನಮ್ದು ಪ್ರಿಪ್ರೇಷನ್ ಕೇಳಿದ್ರಲ್ಲ, ಎಲ್ಲ ಟೀಮು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ, ನಮ್ದು ಅದು ಇಲ್ಲ. ನಿಜವಾಗ್ಲೂ ಗೇಮ್ ಮಾಡಲ್ಲ, ಪ್ಯಾಕಪ್ ಅಂದ್ಮೇಲೆ ಗ್ರೂಪ್.
ಬಟ್ ಕಟ್ ಅಂತಿದಂಗೆ ಎಲ್ರು ಅಂದ್ರೆ ಯಾರು ಇರಲ್ಲ. ನಾನು ಇವಳು ಮಾತ್ರ ಯಾವಾಗ್ಲೂ ಸೀರಿಯಲ್ ಅಲ್ಲಿ ಹೆಂಗ್ ನೋಡ್ತಿರೋ ಹಂಗೆ ಜೊತೆಲಿ ಇರ್ತೀವಿ. ಹಿಂಗೆ ಅದರ್ವೈಸ್ ನಮ್ ಟೀಮ್ ಹೆಂಗಿದೆ ಅಂದ್ರೆ ಹಂಗಿದೆ. ಸಪ್ರೇಟ್ ಸಪ್ರೇಟ್ ಆಗಿ ಪ್ರಿಪೇರ್ ಆಗ್ತಾ ಇರ್ತೀವಿ. ಗ್ರೂಪ್ ಡಿಸ್ಕಷನ್ ಅಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಅಲ್ಲ ಇದ್ದು. ಈಗ ಹಂಗೆ ನಿಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೇಳ್ಬಿಡ್ತೀನಿ. ಹಿಂಗೇನೆ ಈಗ ಇಷ್ಟೆಲ್ಲ ಹೇಳಿದ ಮೇಲೆ ದಿಕ್ಕಾಪಾಲ ಆಗಿರೋರ ಬಗ್ಗೆನೆ ಕೇಳ್ಬೇಕಲ್ಲ. ಈಗ ನಿಮ್ಮ ಸೆಟ್ನಲ್ಲಿ ಅತಿ ತರಲೆ ಯಾರು? ಸುಷ್ಮಾರ್ ಬಿಟ್ಟು ನನ್ನನ್ನು ಬಿಟ್ಟು ಅಂತಂದರೆ ಇವನೇ. ಆ್ಯಕ್ಚುಲಿ ತುಂಬ ಸೈಲೆಂಟಾಗಿ ಕಾಣ್ತಾನೆ. ನನ್ನ ಜೊತೆ ತರಲೆ ಮಾಡೋದೇ ಇವನು, ನನ್ನ ಜೊತೆ ಬಯಸ್ಕೊಳ್ಳೋದು ಇವನೇ. ಸೆಟ್ಗೆ ಇನ್ ಟೈಮ್ ಬರೆದಿರೋ ಯಾರು? ಇಲ್ಲ, ಎಲ್ಲರೂ ಟೈಮಿಗೆ ಬರ್ತಾರೆ. ಇದು ಪಾಪ ಟೈಮಿಗೆ ಮುಂಚೆ ಬಂದು ಇನ್ನೊಂದು ಟೈಮ್ ಬರ್ತಾರೆ. ಕರೆಕ್ಟು, ನಾನು ಒಪ್ಕೊಳ್ತೀನಿ. ಅದಲ್ಲ ತಿಂಡಿ ಕೊಡ್ತಾರಲ್ಲ ಸರ್, ಟೈಮಿಗೆ ಕರೆಕ್ಟಾಗಿ ಇರ್ತೀವಿ ನಾವು. ತುಂಬ ಹವಾ ಕ್ರಿಯೇಟ್ ಮಾಡಿದ್ವಿ ಇವತ್ತು. ನಮ್ಮ ಕ್ಯಾಪ್ ಫ್ಲೋರ್ ಕ್ಲೀನ್ ಮಾಡಿ ಸ್ಟೀಮ್ ಸ್ಪಿರಿಟ್ಗೆ ಊಟ ಎಲ್ಲ ರೆಡಿ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು ಅಂತ ರೆಡಿ ಮಾಡಿ ತಿನ್ನೋದಲ್ಲಿ ಮುಗಿಸು. ಈ ಕಾಲಕ್ಕೆ ಮುಗಿಯಲ್ಲ ಇದು, ಈ ಕಾಲಕ್ಕೆ ಮುಗಿಯಲ್ಲ. ನಿಮ್ಮ ಮೇಡಮ್ ಈಗ ಒಂದು ಸಿಟ್ಟು, ತಿನ್ನದ್ ಬಿಟ್ಟು ಬೇರೆ ಮಾತಾಡಿ. ತಿನ್ನದ್ ಬಿಟ್ಟು ನುಂಗೋದ್ರ ಬಗ್ಗೆ ಮಾತಾಡ್ತೀವಿ. ಮೂರ್ ಜನನು ಟ್ಯಾಬ್ಲೆಟ್ ನುಂಗ್ಕೊಂಡು ಬಂದಿದ್ದೀವಿ, ಹುಷಾರಿಲ್ಲ. ಸೊ ತಿಂತೀವಿ ಇಲ್ಲ ನುಂಗ್ತೀವಿ. ಇನ್ನು ನಿಮ್ಮ ಸೆಟ್ ನಲ್ಲಿ ಪ್ರ್ಯಾಂಕ್ ಮಾಡೋರು ಯಾರು ಜಾಸ್ತಿ? ನಾನು ಹೇಳ್ತೀನಿ. ಫಸ್ಟ್ ಇವ್ರಿಗೆ ಸಪೋರ್ಟ್ ಅವರು, ಬಕ್ರ ಆಗ ನಾವಿಬ್ರು. ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಯಾವ್ದಾನ ಒಂದ್ ಶೇರ್ ಮಾಡಬಹುದಾ? ಯಾವ್ದಾನ ಒಂದು ಅಂದ್ರೆ ಬರ್ತ್ಡೇ, ಅದು ಯಾರ್ದೋ ಬರ್ತ್ಡೇ ಇದೆ ನಮ್ ಸೆಟ್ ಅಲ್ಲಿ ಅಂತ ಹೇಳಿ ಓಕೆ, ಅವ್ರದ್ದು ಬರ್ಡೇ ಇದೆ. ನನ್ಗೆ ಡೌಟ್ ಇತ್ತು, ಅಕ್ಕ ತುಂಬಾ ಜನನ ತುಂಬಾ ರೀತಿನಲ್ಲಿ ಪ್ರ್ಯಾಂಕ್ ಮಾಡಿರೋದ್ರಿಂದ ನನ್ಗೆ ಡೌಟ್ ಇತ್ತು. ಬಟ್ ಹಂಗೂ ನಾನು ಹೋಗ್ಬಿಟ್ಟು ಇವ್ರನ್ನ ಕೇಳಿದೆ ಹೌದಾ ಅಂತ. ಇವ್ರು ಹೇಳಿದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸಿ ಕೇಕ್ ಕಟ್ ಮಾಡ್ಸೋಣ, ಅದು ಪ್ಲಾನ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಹೋಗಿ, ಹಾಂ ಅಲ್ಲಿಂದ ಇಲ್ಲಿಗೆ ಹೋಗಿ ಬಾವ ಯಾವ ಕಡೆ ಬಿಸಿರ್ಲಿ. ಇವರು ಯಾವ ಶಾಪಿಂದ ಕೇಕ್ನ ತರಿಸ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಫುಲ್ ಅವತ್ತು ಪ್ರ್ಯಾಂಕ್ ಅಂದ್ರೆ ಪ್ರ್ಯಾಂಕ್ ದಿನ ಇಬ್ರು ಮೂರು ಜನ ಬರ್ಡೇ ಮಾಡಿ ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀವಿ. ಒಂದೊಂದು ದಿನ ಏನಾಗುತ್ತೆ, ಯಾರ್ದು ಬರ್ಡೇಗೆ ಕೇಕ್ ತರಿಸಿರ್ತಾರೆ, ನಾನು ಹೋಗಿ ಮುಂದೆ ನಿಂತ್ಕೊಂಡ್ಬಿಡ್ತೀನಿ. ಸೊ ಬಂದಿರೋದೆಲ್ಲೂ ವಿಶ್ ಮಾಡಿ. ಅದೇ ಒಂದು ರಹಸ್ಯ ಇವಾಗ. ಸುಷ್ಮಾ ಬರ್ತ್ಡೇ ಯಾವಾಗ ಗೊತ್ತಾ ನಿಮಗೆ? ಹೇಳ್ಬಿಡಿ ಮೇಡಮ್. ಹೋಗಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ಹುಟ್ಟುಹಬ್ಬ. ಪ್ರತಿ ಟೀಮಲ್ಲೂ ಒಬ್ಬೊಬ್ರು ಮಾತಿನ ಮಲ್ಲರು ಇದ್ದೇ ಇರ್ತಾರೆ. ನಿಮ್ಮ ಟೀಮಲ್ಲೇ ಸುಷ್ಮಾ ಮಾತಿನ ಮಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಜಗತ್ ಜಾಹೀರಾತ್ ಇವಾಗೇನು ಹೊಸದೇನಲ್ಲ ಇದು. ನಾವು ಚಿಕ್ಕ ಹುಡುಗರಿ ಅವಾಗಿಂದನೂ ಮಾತಿನ ಮಲ್ಲಿ ಅಂತ. ಈಗ ಸುಜನ್ನೇ ಜೊತೆಗಿರಬೇಕಾದ್ರೆ ಇನ್ನೂ ಸಕಲ ಕಾಣಿಸುತ್ತೆ ಸೆಟ್ ಕೂಡ. ಸಡನ್ನಾಗೆ ಸುಜನ್ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಟಫ್ ಫಿಸಿಕಲಿ ಟಾಸ್ಕ್, ಸುಷ್ಮಾನೆ ಮಾಡಬೇಕು ಅಂದಾಗ ಸುಷ್ಮಾ ರಿಯಾಕ್ಷನ್ ಏನು ಅಂತ ತಿಳ್ಕೊಬೇಕು. ಕ್ಯೂರಿಯಾಸಿಟಿ ನನಗೆ ಕಮಾನ್ ಮಚ್ಚ ಅಂತೀನಿ. ಯಾಕೆ ಗೊತ್ತಾ, ಆ್ಯಕ್ಚುಲಿ ನಮ್ಮದು ಫಸ್ಟ್ ಎಪಿಸೋಡ್ ಇತ್ತಲ್ಲ, ಅದರಲ್ಲಿ ಏನು ಹೊಡಿಬೇಕು ಅಂತ ಹೇಳಿದ್ರು, ಹೆಂಚು ಹೊಡಿಬೇಕು ಅಂತ ಹೇಳಿದ್ರು. ಅದ್ರ ಮೇಲೆ ಬೆಂಕಿ ಬೇರೆ ಹಾಕಿದ್ರು. ಏಯ್ ಏನಿರಲ್ಲ, ನಾವು ಹಿಂಗೆ ಕಟ್ ಮಾಡಿರ್ತೀವಿ, ಹಂಗೆ ಪ್ಯಾಚ್ ಮಾಡಿರ್ತೀವಿ ಅಂತ ಮಾಡ್ದಂಗೆ ಏನೂ ಇರಲಿಲ್ಲ. ಅಲ್ಲಿ ನಾನು ಇವಳು ಕೈ ಇಟ್ಕೊಂಡು ಹೊಡೆದ್ಬಿಟ್ಟು ಆಮೇಲೆ ಇನ್ನೂ ಇದೆ ನೋಡಿ ಗಾಯ. ಸೊ ಫಿಸಿಕಲ್ ಆಟ ಅಂದರೆ ನಾವು ಯಾವತ್ತೂ ಹಿಂದೆ ನೋಡೋದೇ ಇಲ್ಲ, ಮುಂದೇನೂ ನೋಡಲ್ಲ, ಏನೋ ಒಂದು ಮಾಡಿ ಬರ್ತೀವಿ. ಪಾರ್ಟಿಸಿಪೇಟ್ ಅಂತೂ ಮಾಡ್ತೀವಿ ಸರ್, ಅದಕ್ಕಂತೂ ಮೋಸ ಇಲ್ಲ. ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ, ಆದರೆ ಗೆದ್ದರೆ ಚೆನ್ನಾಗಿರುತ್ತೆ ನಾವು. ಈಗ ಗೆದ್ದರೆ ಚೆನ್ನಾಗಿರುತ್ತೆ. ಈ ಲೆವೆಲ್ಗೆ ಟೀಮ್ ಸ್ಪಿರಿಟ್ ಇಟ್ಕೊಂಡು ಈ ಲೆವೆಲ್ಗೆ ದಿಕ್ಕಾಪಾಲ ಓಡಾಡಿ ಹಾಗೆ ರೆಡಿ ಇರೋ ಟೀಮ್ ಹೆಂಗೆ ಗೆಲ್ತಾರೆ ಅನ್ನೋದು ಎಲ್ಲರೂ ಕೂಡ ವೀಕ್ಷಕರು ನೋಡ್ತಿರ್ತಾರೆ. ಇನ್ನು ಲಾಸ್ಟ್ 2 ಕ್ವೆಶನ್ಸ್ ನಿಮ್ಮಿಬ್ಬರಿಗೆ. ಏನು ರೆಡಿ ಆಗಿದ್ದೀರಿ? ಸುಳ್ಳಾದ್ರೂ ಹೇಳಿ ಹೋಗ್ಲಿ ನಿಮ್ ಟೀಮ್. ನಿಜಾನ ಹೇಳ್ತೀವಿ, ಫಿಸಿಕಲಿ ಮೆಂಟಲಿ ಹೌದು ತುಂಬಾ ಪ್ರಿಪೇರ್ ಆಗಿದ್ದೀವಿ. ಇಲ್ಲ ಅಂತಲ್ಲ, ಏನೇ ಟಾಸ್ಕ್ ಬಂದ್ರು ನಮ್ ಕ್ಯಾಪ್ಟನ್ ನ ಕಳಿಸ್ತೀವಿ, ಅದೇ ನಾವು ಪ್ರಿಪೇರ್ ಆಗಿರೋದು. ಇಲ್ಲ, ಬೆಳಗ್ಗೆ 4 ಕಾಲಿಗೆ ಅಲಾರಾಮ್ ಇಟ್ಕೊಂಡಿದ್ದು, ಯೋಗ ಮಾಡಿ ಆಮೇಲೆ ರನ್ನಿಂಗು ಅದು ಕಾರ್ಡಿಯೋ ಅದು ಇದೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ರೆಡಿಯಾಗಿ ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ. ಮನೇಲಿ ಹೆಂಗಿರ್ತೀರಿ ಅಂತ ಕೇಳಿಲ್ಲ, ಶೋಗೆ ಹೆಂಗ್ ರೆಡಿ ಆಗ್ತಿದ್ದೀರಿ ಅಂತ. ಶೋ ಅಲ್ಲಿ ಫಿಸಿಕಲ್ ಟಾಸ್ಕ್ ಅದೇ ಇದು ಬಂದಾಗ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕ್ಯಾಪ್ಟನ್ ಹೇಳಿದ ನನ್ನನ್ನು ಕಳಿಸಿ, ನಾನು ಹೋಗಿ ಮಾಡ್ತೀನಿ. ಸೊ ಒಂದೊಂದು ಟೀಮಲ್ಲಿ ಹೆಂಗೆ ವಿಚಿತ್ರ ವಿಚಿತ್ರವಾಗಿರ್ತಾರೆ ಅಂತ ನೋಡಿದ್ನಲ್ಲ, ಇಲ್ಲೊಂಥರ ವಿಚಿತ್ರ ಅಲ್ಲೊಂಥರ ವಿಚಿತ್ರ. ಈ ಶೋನ ಪಾಪ ಹೋಸ್ಟ್ ಮಾಡಿದ್ರು ಸುಜನ್ ಸರ್, ತಲೆಯಂತೂ ಚಿತ್ರ ವಿಚಿತ್ರವಾಗೋದ್ರಲ್ಲಿ ಡೌಟೇ ಬೇಡ. ಅದ್ರ ಮೇಲೆ ಸುಷ್ಮಾ ಮೇಡಮು, ಆ ಕಡೆ ಅಲ್ಲಿ ಮಂಜು ಪಾವಗಡ. ಇದಾಗಿದ್ದು ವಿಶೇಷ ಕಾರ್ಯಕ್ರಮ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಚಾಮಿಂಗ್ ಚಂದನ್ ಸೈನಿಂಗ್ ಆಫ್. ಬಾಯ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.